ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಇವತ್ತು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಡಕ್ಕೆ ಬಂದಿರುವಂಥ ರವಿ ಸರ್ಗೆ ತುಂಬಾ ಧನ್ಯವಾದ ರವಿ ಸರ್ನ ಕರಿಬೇಕು ಮಾತಾಡಬೇಕು ಅಂದರೆ ಒಂದು ಭಯ ಇರುತ್ತೆ ಜನರಲ್ಲಾಗಿ ಯಾವ ನನಗೆ ಯಾವತ್ತೋ ಆರು ತಿಂಗಳು ಅಥವಾ ಒಂದು ವರ್ಷಕ್ಕೆ ಈ ಥರನೇ ಹೋಗ್ತೀನಿ ಹೋದಾಗ ರವಿ ಸರ್ ಜೊತೆ ಹೋದ್ರೆ ಎರಡು ಅವ್ರ ಮೂರವರು ಅವ್ರ ಮಾತು ಕೇಳೋದಕ್ಕೇ ಒಂದು ಖುಷಿ ಮತ್ತು ಅವ್ರ ಸಾಂಗ್ಗಳಿಗೆ ಎಲ್ಲರೂ ಹೇಳಿದಂಗೆ ನೋಡಿ ಬೆಳ್ದೋರು ದೊಡ್ಡ ದೊಡ್ಡ ಹಿಟ್ಟುಗಳ ಆಗಿರುವಂಥ ಸಾಂಗ್ಸು ಅಂತ ರವಿ ಸರ್ಗೆ ಇವಾಗ ನಾನು ಇದು ಕರಿಬೇಕು ಅಂತ ಒಂದು ಸರಿ ಮನೆಗೆ ಹೋಗಿ ಕೇಳಿದ ತಕ್ಷಣವೇ ಅದು ಈಗ ರವಿ ಸರ್ ಬೇರೆ ನಮ್ಮ ಮನೆ ಕೆಳಗಡೆನೇ ಇದ್ದಾರೆ ಅದು ಒಂದು ಇದು ಕೇಳಿದ ತಕ್ಷಣವೇ ಯಾವಾಗ ಏನು ಅಂದರು ಸ್ವಲ್ಪ ಡೇಟ್ಸ್ ಹೇಳಿದ್ರು ಆ ಡೇಟ್ಸಲ್ಲಿ ರೆಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಬರ್ತೀನಿ ಅಂದರು ಸಾಂಗ್ ತೋರಿಸು ಏನೂ ಕೇಳಲಿಲ್ಲ ಕರೆಯೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ರವಿ ಸರ್ಗೆ ನಾನು ಮೇಕಿಂಗ್ ತೋರಿಸಿದೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ತೋರಿಸಿದಾಗ ಅವರು ಏ ಚೆನ್ನಾಗಿದೆ ಮೇಕಿಂಗು ಅಂದರು ಅದೊಂದು ಧೈರ್ಯ ನನಗೆ ಇಲ್ಲಾಂದರೆ ಅವರು ಎದುರುಗಡೆಯೇ ಮುಖಕ್ಕೆ ಬಿಡ್ತಾರೆ ಏನೇ ಡಬಾ ಥರ ಇದೆಯಲ್ಲ ಏನು ಮಗನೇ ಹಿಂಗೆ ಇಲ್ಲಿ ಖಂಡಿತ ಬೈಯಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕೆ ಇವತ್ತು ಸಾಂಗ್ ರಿಲೀಸಲ್ಲೂ ಫಸ್ಟೊಂದು ಮೇಕಿಂಗ್ ಬೇರೆ ತೋರಿಸಿದ್ವಿ ಸೊ ನೋಡಿದ ನೋಡಿದ್ಮೇಲೆ ಖಂಡಿತ ಸರ್ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ತಪ್ಪುಗಳು ಸ್ವಲ್ಪ ಕಮ್ಮಿ ಬೈಬೋದು ಖಂಡಿತ ಸರ್ ಈ ಸಿನಿಮಾ ಟೆಕ್ನಿಕಲಿ ಯಾಕಂದ್ರೆ ಟೆಕ್ನಿಕಲಿ ನಿಮಗೆ ನಾವು ಹೇಳೋಷ್ಟಿಲ್ಲ ಸರ್ ಯಾಕಂದರೆ ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿನ ಆವತ್ತಿಗೇ ನೀವು ತಿರುಗಿ ನೋಡೋ ರೀತಿ ಅಂತ ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ನಾವು ಖಂಡಿತ ಒಂದು ಹಾರರ್ ಸಿನ್ಮಾ ಮೇಕಿಂಗ್ ಈ ಥರ ಬೆಸ್ಟ್ ಒಂದು ಇಂಗ್ಲೀಷ್ ಸಿನಿಮಾ ರೀತಿಯ ಒಂದು ಮೇಕಿಂಗು ಒಂದು ಮಲಯಾಳಂ ಸಿನಿಮಾ ರೀತಿಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನ್ಮಾ ಸರ್ ಇದು ದೆನ್ ಇನ್ನು ಸಾಂಗಿನ ವಿಚಾರಕ್ಕೆ ಬಂದರೆ ಸೊ ಚಂದನ್ ಆಗಲೇ ನಮಗೆ ನಮ್ಮ ಡೈರೆಕ್ಟ್ ಹೇಳ್ದಂಗೆ ಚಂದನ್ ಸ ಚಂದನ್ ಅವರು ಸಾಕಷ್ಟು ಅಂದರೆ ಎಷ್ಟೋ ಟ್ಯೂನ್ಸ್ ಕಳಿಸ್ತಾ ಇದ್ರು ನಾವು ಬೇಡ ಅಂದ್ರೂ ಒಂದು ದಿವಸನೂ ಒಂದು ಮುಖಪ್ಪ ಬೇರೆ ಅಂದ್ಕೊಳ್ತಾ ಏನೋ ಮಾಡಿ ಕಳಿಸೋರು ಸುಮಾರು ಸಾರಿ ಅಂದ್ಕೊಂಡಿರ್ತಾರೆ ಇನ್ನೊಂದು ಮಕ್ಳಿಗೆ ಇನ್ನೇನೇನು ಕಳಿಸ್ಬೇಕಪ್ಪ ಏನು ಕಳಿಸೋರು ಒಪ್ತಾನೆ ಇಲ್ಲ ಅಂತ ಬಟ್ ಪಾಪ ಆ ಎಂಡಲ್ಲಿ ನಮ್ಗೆ ಅನಿಸಿದ್ದು ಅವರು ಟ್ಯೂನ್ಸ್ ನಮಗೆ ಆಗ್ತಾ ಇರಲಿಲ್ಲ ಆಗ ವಿತ್ ಲಿರಿಕ್ ರೈಟ್ರು ಜೊತೆ ಹೋಗೋಣ ಅಂತ ಹೇಳಿದಾಗ ಸೊ ನಮಗೆ ವಿಜಯ್ ಜೊತೆ ಓದ್ವಿ ಕೂತ್ಕೊಂಡು ಒಂದು ಸಿಟ್ಟಿಂಗಲ್ಲೇ ಆಯಿತು ಸೊ ನಮ್ಮ ಡೈರೆಕ್ಟರ್ ಅದು ನಾವು ಏನೋ ಕೂತ್ಕೊಂಡು ಫೈನಲ್ ಮಾಡಿದ್ವಿ ಇನ್ನೊಂದು ಅಂತ ಅವ್ರು ಏನು ಇದು ಮಾಡ್ಲ ಅವರು ಬಂದು ಕೂತ್ಕೊಂಡು ಏನು ಬೇಕು ಏನು ಬೇಡ ಅಂತ ತೊಗೊಂಡ್ರು ಮತ್ತು ಇದಕ್ಕೆಲ್ಲ ಮೂಲ ಕಾರಣ ಫಸ್ಟ್ ಥ್ಯಾಂಕ್ಸ್ ನಾನು ಇದು ತರುಣ್ ಸುಧೀರ್ ಅವ್ರಿಗೆ ಹೇಳಬೇಕು ಯಾಕಂದರೆ ಇವತ್ತೇನು ಈ ಸಿನಿಮಾ ಆಗಿದೆ ಫಸ್ಟು ನಾನು ಶರಣ್ ಸರ್ಗೆ ಕತೆ ಹೇಳಿಲ್ಲ ಆ್ಯಕ್ಚುಲಿ ತರುಣ್ ಸುಧೀರ್ಗೆ ಒಂದು ಆಕಸ್ಮಿಕವಾಗಿ ಸಿಕ್ಕಿದಾಗ ಕರ್ಕೊಂಬನ್ನಿ ಅಂದರು ಒಂದೇ ಸಿಟ್ಟಿಂಗಲ್ಲೇ ಕಥೆನ ಓಕೆ ಮಾಡಿದ್ರು ಅವ್ರು ಒಂದೇ ಹೇಳಿದ್ದು ಶರಣ್ ಜೊತೆ ಇಟ್ಕೊಂಡು ಇದು ನಿಮ್ಗೆ ಮೇಕಿಂಗ್ ವೈಸು ಮತ್ತು ಶರಣ್ಗೂ ಒಂದು ಹೊಸ ಥರ ನಿಮಗೆ ಮಾಡೋದಕ್ಕೆ ಓಕೆನಾ ಶರಣಿಗೆ ನೀವು ಯೋಚನೆ ಮಾಡಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ರಿಸ್ಕ್ ನೀವಿರ್ತೀರ ಅಂದರು ನೋ ಇಶ್ಯೂ ಸಹ ಮಾಡ್ತೀವಿ ಅಂತ ಹೇಳಿ ಸ್ಟಾರ್ಟ್ ಆಯಿತು ಮತ್ತು ಈ ಸಾಂಗ್ನ ಕೊರೆ ಇಡೀ ಸಿನಿಮಾದ ಒಂದು ಕೊರಿಯೋಗ್ರಾಫ ನಮ್ಮ ಅನೂಪ್ ಅವತ್ತಿಗೆ ಬ್ಯುಸಿ ಇದ್ದರು ಆಗ ಕೇಳಿದ ತಕ್ಷಣ ನಮ್ಮ ಸುಧಾಕರ್ ಅವರು ಇಮಿಡಿಯೇಟಾಗಿ ಅವ್ರ ಸಾಂಗ್ ಇದು ದರ್ಶನ್ ಸರ್ ಸಿನಿಮಾದಲ್ಲಿ ಬ್ಯುಸಿ ಇದ್ದರೂ ಸಹ ನಮಗೋಸ್ಕರ ಫ್ರೀ ಮಾಡಿಕೊಂಡು ಒಂದು ಮೂರು ದಿವಸ ಸಾಂಗಿಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸು ವರ್ಕ್ ಮಾಡಿ ಸೆಟ್ಟು ಡಿಸೈನು ಕಾಸ್ಟ್ಯೂಮ್ಸು ಎಲ್ಲದಕ್ಕೂ ವರ್ಕ್ ಮಾಡಿದ್ರು ಮತ್ತು ದಿನ ಫಸ್ಟ್ ಹೇಳಬೇಕಂದ್ರೆ ಈ ಒಂದು ಚೂಮ್ ಮಂಥರ್ ಏನಿದೆ ಈ ಟೈಟಲ್ನ ಆ್ಯಕ್ಚುಲಿ ನಾನು ಕೊಟ್ಟಿದ್ದು ದರ್ಶನ್ ಸಾರು ಸುಮಾರು ಒಂದು ವರ್ಷ ನಾವು ಟೈಟಲ್ ಹುಡುಕ್ತಾನಿದ್ವಿ ಶೂಟಿಂಗ್ ಮುಗಿದ್ರೂ ಸಹ ಸಾ ಟೈಟಲ್ಲು ಸಿಕ್ಕಿರಲಿಲ್ಲ ದರ್ಶನ್ ಸರ್ ಒಂದ್ಸಲ ಎಲ್ಲಿಂದ ಬರ್ತಾ ಇದ್ವಿ ನಾವು ಆಸನಿಂದ ಆಗ ಒಂದು ಸಣ್ಣ ಹೇಳಿದ ತಕ್ಷಣ ಚೂ ಮಂತ್ರಕಾಳಿ ಚೂ ಮಂತ್ರ ಈ ಥರ ಎಲ್ಲ ಮಕ್ಕಳಿಗೆ ಭಯ ಪಡಿಸೋದು ಹೇಳ್ತಾರೆ ನೋಡಿ ಚೆನ್ನಾಗಿರುತ್ತೆ ಚೂ ಮಂತ್ರ ಹೆಂಗಿರುತ್ತೆ ನೋಡಿ ಅಂದರು ಸೊ ಅದು ಹುಡ್ಕಿದ ತಕ್ಷಣ ನಮಗೆ ಟೈಟಲ್ಲು ಸಿಕ್ತು ಥ್ಯಾಂಕ್ ಯು ದರ್ಶನ್ ಸರ್ ಆ ಟೈಟಲ್ನ ನಮಗೆ ಕೊಟ್ಟಿದ್ದಕ್ಕೆ ಇನ್ನು ಲಿರಿಕ್ಸ್ ಬರೆದಂಥ ವಿಜಯ್ಗಷ್ಟೇ ಒಂದು ಥ್ಯಾಂಕ್ ಯು ಮತ್ತು ನಮ್ಮ ಮೇಯ್ನ್ ನಮಗೆ ಇವತ್ತು ರವಿ ವರ್ಮ ಅವ್ರು ಏನಿದ್ದಾರೆ ಬಂದಿರೋದೇ ತುಂಬ ಖುಷಿ ಸಾಂಗ್ ಇದರಲ್ಲಿ ಆ್ಯಕ್ಚುಲಿ ಫಸ್ಟು ರವಿ ವರ್ಮ ನಾವು ಮಾಸ್ ಲೀಡರಲ್ಲಿ ಮಾಡಬೇಕಿತ್ತು ಸೊ ಅಲ್ಲಿ ಆ ಟೈಮಲ್ಲಿ ಸ್ವಲ್ಪ ರವಿ ಏನೋ ಅಂತ ಕೆಲವೊ ಇದಾಗಿದ್ದರಿಂದ ಆಗಿಲ್ಲ ಬಟ್ ಈ ಸಿನಿಮಾದಲ್ಲಿ ಮಾಡಿದ್ದೀವಿ ರವಿ ನನಗೆ ಬಿಫೋರ್ ಒಂದು ಸ್ವಲ್ಪ ಬಾಯ ಇತ್ತು ಕೆಲಸ ಮಾಡಿರಲಿಲ್ಲ ಯಾಕಂದರೆ ಅವ್ರು ತುಂಬ ಎಕ್ಸ್ಪೆನ್ಸಿವು ಅವ್ರು ಮೇಂಟೈನ್ ಮಾಡೋದೇ ಕಷ್ಟ ಅಂತ ಬಟ್ ನನಗಿದಿರೋ ಈ ಸಿನಿಮಾ ಮಾಡಿದ ಮೇಲೆ ಅನಿಸಿದೆ ಅಂದರೆ ಖಂಡಿತ ಅವ್ರ ಜೊತೆನೇ ಮಾಡ್ತೀನಿ ವೇಸ್ಟೇಜ್ ಇರೋದಿಲ್ಲ ಬೇರೆ ನಾವು ಗೊತ್ತಿಲ್ಲದೆ ಮಾಡೋದಕ್ಕಿಂತ ಅವ್ರ ಜೊತೆ ಮಾಡಿದ್ರೆ ಖಂಡಿತ ನನಗೆ ಸಾಕಷ್ಟು ದಿನ ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ತುಂಬ ಉಳಿದಿದೆ ಅದೇ ರವಿ ಅವ್ರ ಜೊತೆ ಕೆಲಸ ಮಾಡಿರೋದು ಮತ್ತು ಈ ಒಂದು ಹಾರರ್ ಸಿನಿಮಾಗೆ ಅವ್ರು ಬೇಕಾಗಿತ್ತು ಖಂಡಿತ ಅವ್ರು ನಮಗೆ ಏನು ಬೇಕಾಗಿತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ ಥ್ಯಾಂಕ್ ಯು ರವಿ ಇನ್ನು ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳು ಶರಣ್ ಸರ್ ಶರಣ್ ಸರ್ ಜೊತೆ ನಮಗೆ ಎರಡನೇ ಸಿನಿಮಾ ನಮಗೆ ಶರಣ್ ಸರ್ ಯಾವತ್ತೂ ಹೀರೋ ಥರ ಫೀಲೇ ಆಗೋಲ್ಲ ವಿಕ್ಟ್ರಿನಲ್ಲಿ ಒಂದು ದೊಡ್ಡ ಒಂದು ಹಿಟ್ಟು ನನಗೆ ಆಫ್ಟರ್ ಮಾಸ್ ಲೀಡರ್ ಆದಮೇಲೆ ನನಗೆ ಒಂದು ಖಂಡಿತ ಇವತ್ತು ಮತ್ತೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ರವಿ ಸರ್ ಇದು ಶರಣ್ ಸರ್ ಮತ್ತು ತರುಣ್ ಅವರು ಆವತ್ತು ನನಗೆ ಒಂದು ವಿಕ್ಟ್ರಿ ಸ್ಟಾರ್ಟ್ ಮಾಡಿದ್ರಿಂದ ಖಂಡಿತ ಇವತ್ತು ಮತ್ತೆ ಬಂದು ನಿಂತಿದ್ದೀನಿ ಇಲ್ಲಾಂದರೆ ಆವತ್ತಿನ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಪ್ರೊಡ್ಯೂಸರ್ ಆಗಿರೋಕ್ಕಾಗ್ತಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತು ಮೇಘನಾ ಮೇಘನಾ ನಮಗೆ ನಾನು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಪರಿಚಯ ತುಂಬ ಸಲ ಅಂದರೆ ಯಾವತ್ತೂ ನನಗೊಂದು ಸಿನಿಮಾ ಮಾಡೋಣ ಮಾಡಿಸಿ ಯಾವತ್ತೂ ಕೇಳಿದ್ದೀರ ಈ ಕ್ಯಾರೆಕ್ಟರ್ಗೆ ಸಿಕ್ಕಿದಾಗ ನಾನು ಹೇಳ್ತಿದ್ದೆ ಮೇಘನಾ ನನ್ನ ಸಿನಿಮಾಗೆ ಕ್ಯಾರೆಕ್ಟರ್ ನೀವು ಆಗ್ತೀನಿ ಅಂದಾಗ ನಾನು ಖಂಡಿತ ಮಾಡೋಣ ಅಂತ ಈ ಸಿನಿಮಾ ಕ್ಯಾರೆಕ್ಟರ್ಗಾಯಿತು ಹಿಂದೇನೊಂದ್ಸಲಿ ಕೇಳಿದ್ವಿ ಮಾಡಿರಲಿಲ್ಲ ಈ ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ ಯು ಇನ್ನು ಅದಿತಿ ಅವರು ನಮ್ಮ ಅವರು ನಮ್ಗೆ ತುಂಬಾ ಖುಷಿಯಾಗುತ್ತೆ ಸಿನಿಮಾಗೆ ನಮ್ಗೆ ಏನು ಬೇಕು ಆ ಸ್ಕ್ರೀನಿಗೆ ನಿಂತಿದ ತಕ್ಷಣ ಒಂಥರ ಅವರು ಒಂದು ರಾಕ್ಷಸಿ ಆ ಕ್ಯಾರೆಕ್ಟರ್ಗೆ ಬಂದಿದ ತಕ್ಷಣ ಖಂಡಿತ ಒಂದು ಆದಿತ್ಯ ಅವರು ಅದು ಕ್ಯಾರೆಕ್ಟರ್ಗೆ ಏನು ಬೇಕು ಅದು ಫುಲ್ ಫಿಲ್ ಮಾಡಿದ್ದಾರೆ ಥ್ಯಾಂಕ್ ಯು ಇನ್ನು ಯಾರನ್ನ ಹೆಸರು ಬಿಟ್ಟಿದ್ರೆ ಇನ್ನು ಯಾರ ಬಗ್ಗೆ ಏನೂ ಮಾತಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಮತ್ತು ಈ ಕಾರ್ಯಕ್ರಮ ಬಂದ ನಂತರ ನನ್ನ ಎಲ್ಲ ಸ್ನೇಹಿತರು ಮಂಜೇಶ್ ಆಗ್ಬೋದು ಸಂಜಯ್ ಅವರಾಗ್ಬೋದು ನನ್ನ ಸ್ನೇಹಿತ ರವಿ ಆಗ್ಬೋದು ವೆಂಕಟೇಶ್ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಥ್ಯಾಂಕ್ ಯು